ಯಾರನ್ನ ಇಲ್ಲವಲ್ಲ ಅವರೇ ನನಗೆ ಎರಡು ಸರಿನೂ ಕಾಲ್ ಮಾಡಿರೋದು ಅವತ್ತು ಒಂದು ಮಧ್ಯದಲ್ಲಿ ಒಂದ್ಸರಿ ಏನಕ್ಕೋ ಕಾಲ್ ಮಾಡಿದೆ ಅದೇ ಯಾವಾಗ ಒಂದು ಜಸ್ಟ್ ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಮಾತಾಡಿದ್ದೀನಿ ಅವತ್ತೇ ಏನು ತಡೆಯತ್ತೆ ನನಗೆ ಅದು ಸರ್ವೆ ನಂಬರ್ ಕಳ್ಸ್ಕೊಡಿ ಒಂಚೂರು ಡೀಟೇಲ್ ಅಂತ ಕೇಳೋಕ್ಕೋಸ್ಕರ ಕಾಲ್ ಮಾಡಿದೆ ಅನ್ಸುತ್ತೆ ಅದು ಫೋನ್ ಅಷ್ಟಕ್ಕೆ ರೂಪ ಅವರು ರಿಟರ್ನ್ ಆದ್ಮೇಲೆ ತಾವು ಸಿಂಧೂರಿನ ಸಂಪರ್ಕ ಮಾಡಿದ್ದಾರೆ ಮಾಡಿ ಮಾತಾಡಿದ್ದೀನಿ ಮಾತಾಡಿದ್ದಾರೆ ಮತ್ತೆ ಅವ್ರದ್ದಿನ ಪ್ರಚೋದನೆ ಇದೆಯಾ ತಮಗೆ ಏನಾದರೂ ಈ ಥರದ್ದು ಈಗ ಇಶ್ಯೂ ಆದ್ಮೇಲೆ ಈ ಥರ ಮಾತಾಡಲಿಕ್ಕೆ ನಾನು ಹೇಳಿದ್ನಲ್ಲ ಸರ್ ನನ್ನ ತಂದೆ ಕಾರ್ಯ ಇತ್ತು ಸರ್ ಅದಕ್ಕೋಸ್ಕರ ನಾನು ಡಿಲೇ ಆಗಿದೆ ಇಲ್ಲ ಅಂದ್ರೆ ಇಶ್ಯೂ ಇರೋದ್ರಿಂದ ಈಗ ಮಾತಾಡೋದ್ರಿಂದ ಎಲ್ಲೋ ಅನುಮಾನ ಇದೆ ಇಲ್ಲ ಅದಕ್ಕೆ ಅನುಮಾನ ಇದ್ರೆ ಸರ್ ನಾನು ರೂಪನಿಗೆ ಹೇಳ್ಬಿಟ್ಟು ನನಗೆ ಹಿಂಗೆ ಧಮಕಿ ಹಾಕು ಅಂತ ಹೇಳ್ಕೊಟ್ಟಿದ್ನ ಸರ್ ಇಲ್ಲ ಸಿಂಧೂರಿ ಅವರು ಹೇಳ್ಬಿಟ್ಟು ಸಿಂಧೂರಿ ಅವರು ಇಲ್ಲ ಮನೀಶ್ ಪದ್ಗುಲಿ ಅವರು ಗಂಗರಾಜ ಧಮಕಿ ಹಾಕು ಅಂತ ಹೇಳ್ಕೊಟ್ಟಿದ್ರಾ ರೂಪ ಐ ಪಿ ಎಸ್ ಅಧಿಕಾರಿ ತಾನೇ ಐ ಜಿ ಆಗಿದ್ದಾರೆ ತಾನೇ ಅವ್ರಿಗೂ ವಿವೇಚನೆ ಇದೆ ತಾನೇ ಮಾತಾಡಬೇಕು ಎಲ್ಲಿ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಲ್ವಾ ನಾವೇನಾದರೂ ಪ್ರಚೋದನೆ ಕೊಟ್ಟು ರೂಪನ ಕೈ ಮಾತಾಡಿಸ್ಬಿಟ್ಟು ಬೇರೆಯವ್ರು ಯಾರು ಪ್ರಚೋದನೆ ಕೊಟ್ಟು ನನ್ನ ಮಾತಾಡಿಸ್ಬಿಟ್ಟು ಮಾಡಿದಿದ್ರೆ ಅದು ತಪ್ಪು ಉದ್ದೇಶಪೂರ್ವಕವಾಗಿ ಹಿಂಗೆ ಮಾಡಿದ್ದಾರೆ ಏನೋ ಒಂದು ಸೀನ್ ಕ್ರಿಯೇಟ್ ಮಾಡೋಕ್ಕೆ ಅಂತ ರೂಪ ಅವರು ಒಬ್ಬರು ಐ ಪಿ ಎಸ್ ಅಧಿಕಾರಿ ಆಗಿ ಫ್ರೀಡಮ್ ಆಪಲ್ ಕಲಿತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನನಗೆ ಮಾತಾಡಿದರೆ ಹಲವಾರು ಪ್ರಕರಣ ಹಲವಾರು ವಿಷಯ ಬಿಟ್ಟು ಮಾತ್ರ ಅದಾದ್ಮೇಲೆ ನನಗೆ ರೋಪ್ ಹಾಕಿದ್ದಾರೆ ಧಮಕಿ ಹಾಕಿದ್ದಾರೆ ಯಾರು ಹೇಳಿ ಮಾಡಿಸಿದ್ದಲ್ವಲ್ಲ ಹಂಗಾರೆ ಯಾರೋ ಹೇಳಿ ಮಾಡಿಸಿದ್ರೆ ಯಾರು ಅಂತ ಹೇಳ್ಬೇಕು ರೂಪ ಅವರು ಅಲ್ಲ ಈ ರೂಪ ಅವರು ಮಾತಾಡಿದ್ದನ್ನ ನೀವು ಸಿಂಧೂರಿ ಅವ್ರಿಗೆ ಕಳಿಸಿದ್ದೀರಿ ಇಲ್ಲ ಕಳಿಸಿಲ್ವಾ ಸರ್ 30ನೇ ತಾರೀಕು ನಿಮ್ಮ ಹತ್ರ ಬಂತು ಅಂತ ಹೇಳ್ತೀರಾ ನೀವು ಮತ್ತೆ ಆ ಟೈಮಲ್ಲಿ ಏನು ಕಾನೂನು ಕ್ರಮ ತಗೊಳಕ್ಕೆ ಅಥವಾ ಆ ಟೈಮಲ್ಲಿ ನಾನು ಹೇಳಿನಲ್ಲ ಸರ್ ನಮ್ಮ ತಂದೆ ಹುಷಾರಿರಲಿಲ್ಲ ಸರ್ ನಮ್ಮ ತಂದೆ ಸಾವಾಗೋಯ್ತು ಸರ್ 9ನೇ ತಾರೀಕು 1ನೇ ತಾರೀಕಿಂದಲೂ ನಮ್ಮ ತಂದೆ ತುಂಬ ಸೀರಿಯಸ್ ಆಗಿ ದಸರಾ ಹಿಂದಿನ ದಿವಸ ಅಡ್ಮಿಟ್ ಆಗಿದ್ದು ಸರ್ ಸುಮಾರು ಒಂದು 15ರಿಂದ 20 ದಿವಸ ಹಾಸ್ಪಿಟಲೈಸ್ ಆಗಿದ್ದು ಬದ್ದು ಮಹಾವೀರ್ ಜೈನ್ ಹಾಸ್ಪಿಟಲ್ ಬ್ಯಾಂಗ್ಳೂರಿನಲ್ಲಿ ನನ್ನ ತಂಗಿ ನೋಡ್ಕೊಂಡು ಸರ್ ಈ ಪ್ರಕರಣದಲ್ಲಿ ರೋಹಿಣಿ ಸುಂದೂರಿ ಅವರು ತನ್ನ ಗಂಡನ್ನ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತೇಳಿ ಆ ಥರ ಏನಾದ್ರು ಅನಿಸ್ತಾ ಇದೆಯಾ ಸರ್ ಅದನ್ನು ದಾಖಲೆ ಕೊಟ್ಟರೆ ನಾನು ಕ್ವಶನ್ ಮಾಡ್ತೀನಿ ಅದನ್ನೆಲ್ಲ ಸರ್ಕಾರ ಕೊಡಲಿ ಬಿಡಿ ಸರ್ ಈಗ ಅವರು ನನಗನ್ಸೋ ಪ್ರಕಾರ ಚಾರ್ಟ್ ತಗೊಂಡಿದ್ದಾರೆ ಗಂಡನ ಹತ್ರ ಚಾರ್ಟ್ ತಗೊಂಡು ಪ್ರತಿ ಪಿನ್ ಟು ಪಿನ್ ಚಾರ್ಟ್ನ ಶೇರ್ ಮಾಡ್ತಾಳೆ ಆ ಬಗ್ಗೆ ನಿಮಗೆ ಅಲ್ವಾ ಸರ್ ಅವರೊಬ್ಬ ಐ ಪಿ ಒಬ್ಬರು ಐ ಪಿ ಎಸ್ ಅಧಿಕಾರಿ ಅವರು ಐ ಎ ಎಸ್ ಅಧಿಕಾರಿ ಇವರಿಬ್ಬರೂ ಸಂಘ ಸರ್ಕಾರದ ಒಂದು ಅಂಗ ಸರ್ಕಾರದ ಗೌಪ್ಯ ವಿಷಯಗಳನ್ನು ಸಹ ವಾಟ್ಸಪ್ಪಲ್ಲಿ ಚಾಟ್ ಮಾಡಿರ್ತಾರೆ ಅಲ್ವಾ ಅವರು ಸಿ ಎಂ ಜೊತೆಲೂ ಚಾಟ್ ಮಾಡಿರ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಜೊತೆಲೂ ಚಾಟ್ ಮಾಡಿರ್ತಾರೆ ಯಾರು ಐ ಎ ಎಸ್ ಅಧಿಕಾರಿಗಳು ಅಲ್ವಾ ಸರ್ ಆ ಗೌಪ್ಯವಾದ ಮಾಹಿತಿನ ಒಬ್ಬರು ಅಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಬೇರೆಯವ್ರು ಶೇರ್ ಮಾಡೋದು ಅಪರಾಧನೂ ಏನಂತೀರ ಅದರಲ್ಲಿ ತಪ್ಪಲ್ವಾ ನಾನೊಬ್ಬ ಸಾರ್ವಜನಿಕನಾಗಿ ಪಬ್ಲಿಕ್ಕು ನಾನು ನನ್ನ ಚಾನ್ಸ್ ಇನ್ನೊಬ್ರಿಗೆ ಕಳಿಸೋದು ಇನ್ನೊಂದು ಮಾಡಿಸೋದು ಏನೋ ಅದ ಒಪ್ಕೋಬೋದು ಗಂಡನ ಮೊಬೈಲ್ನಿಂದ ಮತ್ತೆ ಗಂಡ ಒಬ್ಬರು ಏನು ಸರ್ಕಾರದ ಅಂಗ ಸರ್ ಅವರು ಹಿರಿಯ ಅಧಿಕಾರಿ ಅಧಿಕಾರಿಯ ಮೊಬೈಲಲ್ಲಿ ಏನಾದರೂ ಇವ್ರು ಏನಾದ್ರು ತೊಗೊಂಡಿದ್ರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅದು ಅಪರಾಧ ಅದು ಇದೆಲ್ಲ ಘಟನೆ ಅಂದ್ರೆ ಕಂಪ್ಲೇಂಟ್ ಕೊಡ್ತಾರೆ ಸರ್ ಇದು ಕೊಡೋದನ್ನೇ ಕೊಡ್ತೀನಿ ಇವಾಗ ನಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದಾರೆ ಸರ್ ಕೊಡ್ತಾರಾ ಬಿಡ್ತಾರಾ ಕಾನೂನು ಚೌಕಟ್ಟಲ್ಲಿ ಅವ್ರು ಕೊಡೋಕೆ ಅವಕಾಶ ಇದೆ ಕೇಳ್ಕೊಳ್ಳಿ ಯಾಕೆಂದರೆ ಇವರು ಕಿತ್ತಾಡ್ಕೊಂಡು ಹೋಗೋರು ಹಿಂದೆಗಡೆ ಒಂದು 20 ಜನ ಪೊಲೀಸ್ ಅಧಿಕಾರಿಗಳು ಹೋಗಿ ಜೀಪ್ ಸಮೇತ ಹೊಡೋಗಿ ಎಲ್ಲರೂ ಹೋಗ್ತಾರೆ ಪಾಪ ನಾವು ಹೋರಾಟ ಮಾಡೋರಿಗೆ ಯಾರೂ ಇಲ್ಲ ನಮಗೆ ನಾನು ಅವ್ರು ಕೊಟ್ಟಿಲ್ಲ ಅಂತ ಕೋರ್ಟ್ ಮುಖಾಂತರ ನನಗೂ ಕೇಳ್ತೀನಿ ನಾನು ಅಲ್ಲ ಈಗ ಗಂಗರಾಜ ಸಾಮಾಜಿಕ ಕಾರ್ಯಕರ್ತರು ಐ ಪಿ ಎಸ್ ಐ ಎ ಎಸ್ ಹೋರಾಟ ಮಾಡ್ತಾ ಇದ್ದಾರೆ ಈ ನಡುವೆ ತಮ್ಗೇನಾದ್ರೂ ಏನಾದರೂ ಎಲ್ಲರೂ ಪುಷಪ್ ಇದೆಯಾ ಅಂತ ರೋಹಿಣಿ ಸಿಂಧೂರ್ ಕಡೆಯಿಂದ ಏನಾದರೂ ಪುಷಪ್ ಇದೆಯಾ ಅಂತ ಸರ್ ಪುಷಪ್ ಅರ್ಧ ಟೀ ಇಲ್ಲ ಅವ್ರ ಜೊತೆ ನನಗೆ ಏಕೆಂದ್ರೆ ನಿಮಗೆ ಈ ಥರದ್ದು ಒಂದು ಆಡಿಯೋ ಬರ್ತದೆ ಈ ಟೈಮಲ್ಲಿ ಮಾಡ್ತೀರಿ ಅಂದ್ರೆ ಒಂದು ಅನುಮಾನ ನನಗೆ ನೋಡಿ ಸರ್ ನನಗೆ 54 ವರ್ಷ ಸರ್ ಈಗ 55 ವರ್ಷ ನನಗೆ ನಡೀತಾ ಇದೆ ಸರ್ ನಾನು ಬೇರೆಯವ್ರಿಗೆ ಮಾತು ಕೇಳ್ಕೊಂಡು ನಾನು ಮುಂದೆ ಹೋಗೋ ಅಂಥದ್ದು ನನಗಿಲ್ಲ ದೇವರು ಸ್ವಲ್ಪ ಅಲ್ಪ ಸ್ವಲ್ಪ ಅವರಷ್ಟು ಬುದ್ಧಿವಂತರಾದವರು ನಾನು ಅವರಷ್ಟು ದಡ್ಡ ಅಲ್ಲ ನಾನು ನಾನು ದಡ್ಡ ಆಗಿದ್ದರೆ ಅವತ್ತೇ ನಾನು ತಿರುಗಿಸಿ ಹಿಂದಿರ್ಕೊಂಡು ಕಾಲ್ ಮಾಡಿಬಿಟ್ಟು ಉಗಿತಾ ಇದ್ದೆ ಅಯ್ಯಮ್ಮನಿಗೂ ಬಟ್ ನಾನು ಯಾವ ಲೆವೆಲಲ್ಲಿ ಮಾತಾಡಬೇಕು ನನಗೂ ಗೊತ್ತಿದೆ ನನ್ನ ಮೈಲೂ ರಕ್ತ ಹರಿತದೆ ಅಯ್ಯಮ್ಮನ ಮೈಲೂ ರಕ್ತ ಹರಿತದೆ ನಾನು ಮಾತಾಡ್ಬೋದಿದ್ರೆ ನನಗೆ ಕಾಲ್ ಮಾಡಿ ಮಾತಾಡ್ತಿದ್ದೆ ನಾನು ಬಟ್ ನಾನು ಆ ಸಂಸ್ಕೃತ ಭಾಷೆಗಳ ಆ ಒಂದು ಇದರೊಳಗೆ ನಾನು ಬೆಳೆದಿಲ್ಲ ನಾನು ಸರ್ ಒಂದು ಪದ ಬಳಸ್ತಾರೆ ಐ ಪಿ ಎಸ್ ಅಧಿಕಾರಿ ಬಾಯಲ್ಲಿ ಈ ರೀತಿಯ ಪದನ ಎಕ್ಸ್ಪೆಕ್ಟ್ ಮಾಡೋದು ಖಂಡಿಸ್ಬೇಕು ನೀವೆಲ್ಲ ಸೇರಿ ಖಂಡಿಸ್ಲೇಬೇಕು ಇಡೀ ದೇಶನೇ ಖಂಡಿಸ್ಬೇಕು ಆ ಭಾಷೆ ಆ ಹೆಣ್ಣುಮಗಳ ಯಾರದೇ ಹೆಣ್ಣುಮಗಳ ದೇಶದ ದೇಶದ ಹೆಣ್ಣುಮಗಳದ್ದು ಯಾರ ಬಗ್ಗೆನೋ ಆ ಭಾಷೆ ಮಾತಾಡಿದರೆ ಅದು ಖಂಡನೀಯ ಅದಕ್ಕೆ ತಪ್ಪು ಅಂದ ಶಿಕ್ಷೆ ಅನ್ನೋದಕ್ಕಿಂತ ಘೋರವಾದ ಶಿಕ್ಷೆ ಅದು ಅದು ತಪ್ಪು ಒಂದು ಹೆಣ್ಣುಮಗಳಾಗಿ ಇನ್ನೊಬ್ಬರು ಹೆಣ್ಣುಮಗಳನ್ನ ಅವರೇನು ತಪ್ಪು ಮಾಡಿದರೆ ಹೆಣ್ಣುಮಗಳು ತಪ್ಪು ಮಾಡಿದರೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ವೇದಿಕೆ ಇದೆ ಕಾನೂನು ಇದೆ ಕೋರ್ಟ್ ಇದೆ ಸರ್ಕಾರ ಇದೆ ಹಾಗಂತ ಹೇಳ್ಬಿಟ್ಟು ಆ ಭಾಷೆ ಎಲ್ಲ ಮಾತಾಡ್ಬೋದು ಈಗ ನೀವು ಒಂದು ಅದು ಪ್ರೂವ್ ಮಾಡೋಕ್ಕಾಗತ್ತ ಅವರು ಪ್ರೂವ್ ಮಾಡ್ತಾರ ಅವರು ಆಗಲ್ಲ ಮತ್ತು ಈ ಬೆಳವಣಿಗೆಲ್ಲ ಯಾಕೆ ಸರ್ಕಾರದ ಗಮನಕ್ಕೆ ತರಲಿಲ್ಲ ಹಾಗಾದ್ರೆ ಹೇಳ್ಬೇಕಲ್ವ ಇವೆಲ್ಲನೂ ಎಲ್ಲ ಬಿಟ್ಬಿಟ್ಟು ಮಾತಾಡೋ ರೀತಿ ಸರಿಗಿರಬೇಕು ಸರ್ ಯಾರೇ ಆಗಲಿ ಫ್ರೀಡಮ್ ಆಪಲ್ ಕಲಿತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ
ಮಾರಾಟ ಮಾಡಿ.